ದೇವರ ನಮಗೆ ಸ್ತೋತ್ರವಾಗಲಿ. ನಾನು ಲಾಸ್ಟ್ ಸಂಡೇ ಸರ್ವಿಸ್ ಮುಗಿಸ್ಕೊಂಡು ಹೋಗೋ ಟೈಮಲ್ಲಿ ನೈಟ್ ಫುಲ್ಲು ಮಳೆ ಬಂದಿತ್ತು. ಇದೇ ಕಮ್ಮನಹಳ್ಳಿ ರೋಡಲ್ಲಿ ಹೋಗೋ ಟೈಮಲ್ಲಿ 80 ಸ್ಪೀಡಲ್ಲಿ ಇದೆ ನನ್ನ ಗಾಡೀಲಿ. ಆಕ್ಚುಲಿ ನಮ್ಮ ತಂದೆ ಬೇರೆ ಬಿ ಎಲ್ ಸರ್ಕಲಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ನಾನು 11 o'clock ಹೋಗ್ಬೇಕಾಗಿತ್ತು ವರ್ಷಿಪ್ಪಲ್ಲಿ. ವರ್ಷಿಪ್ ನಡೆಯುವಾಗ ನಮ್ಮ ತಂದೆ ಫೋನ್ ಮಾಡಿದ್ರು, ಒಂದು ಟೈಮು ಹೋಗ್ಬಿಡೋಣ ಮೆಸೇಜ್ ಟೈಮಲ್ಲಿ ಅಂತ. ಇಲ್ಲ, ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು 11:45 ಆಯಿತು. ತಂದೆ ಅಲ್ಲಿ 11 o'clock ವೆಯ್ಟ್ ಮಾಡ್ತಾ ಇದ್ದಾರೆ. ಸರಿ, ಇಲ್ಲಿ 80 ಸ್ಪೀಡ್ಗೆ ಹೋಗ್ತಾ ಇದೆ. ಸಡನ್ನಾಗಿ ರೈಟ್ ಸೈಡ್ ಮನೆಯವರು ಕಾರ್ ಸಡನ್ನಾಗಿ ಬಂದ್ಬಿಡ್ತು. ಲೆಫ್ಟ್ ಸೈಡಲ್ಲಿ ಫುಲ್ಲು ಮರಳಿತ್ತು. ಏನು ಮಾಡಬೇಕಂತ ಗೊತ್ತಿಲ್ಲ. 80 ಸ್ಪೀಡಲ್ಲಿ ಆ ಮರಳ ಮೇಲೆ ಬ್ರೇಕ್ ಹೊಡೆದೆ, ಫುಲ್ಲು ಗಾಡಿ ಸ್ಕೇಟಿಂಗ್ ಆಗಿದೆ. ನಾನು ನಿಂತ್ಕೊಂಡಿದ್ದೀನಿ. ನನ್ನ ದೇವರು ಕಾಯುವ ಗುರಾಣಿ, ಆತ ನನ್ನ ಕಾಲು ಕಲ್ಲಿಗೆ ತಗಲದಂತೆ ಕಾಪಾಡಿದ ದೇವನಾಗಿದ್ದಾನೆ. ಅದೇ ರೀತಿಯಾಗಿ ಮಂಗಳವಾರ ನಾನು ಆಫೀಸಲ್ಲಿದ್ದೆ. ಅಣ್ಣ ಮಕ್ಕಳೆಲ್ಲ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಮೇಲೆ ಆಟಾಡ್ತಾ ಇದ್ರು. ಆಟಾಡೋ ಟೈಮಲ್ಲಿ ಬಾಲು ಪಕ್ಕದ ಮನೆಯಲ್ಲಿ ಹಾಕಿದ್ದಾರೆ. ಸೊ ಬಂದ್ಬಿಟ್ಟು, ಅಣ್ಣ ಬಾಲು ಪಕ್ಕದ ಮನೇಲಿ ಹೋಗಿದೆ, ತೊಗೊಂಡು ಬರಬೇಕು ಬಾ ಅಂತ ನನ್ನ ಕರ್ಕೊಂಡು ಹೋದ್ರು. ಸರಿ, ನಾನು ಕಾಂಪೌಂಡ್ ಜಂಪ್ ಮಾಡಿಬಿಟ್ಟು ಬಾಲ್ ಕೆಳಗಡೆ ಬಿದ್ದಿತ್ತು. ಮೇಲೆ ವಿಂಡೋ ಇತ್ತು, ನಾನು ನೋಡಿಲ್ಲ. ಬಾಲ್ ತೊಗೊಂಡು ಎದ್ದೆ, ಫುಲ್ಲು ಪಟಾರ್ ಅಂತ ಹೊಡೀತು ಇಲ್ಲಿ ವಿಂಡೋ. ಒಂದು ಕ್ಷಣ ನನಗೆ ಏನೂ ಕಾಣಿಸಿಲ್ಲ, ಫುಲ್ಲು ಮಂಜಾಯಿತು. ಆಮೇಲೆ ಬಂದು ನೋಡಿದ್ರೆ ಏನೂ ಆಗಿಲ್ಲ, ಜಸ್ಟ್ ಸ್ವಲ್ಪ ಮಾತ್ರ ಗಾಯ ಆಗಿದೆ. ಆ್ಯಕ್ಚುಲಿ ಫುಲ್ಲು ಓಪನ್ ಆಗಿದೆ ಅಂದ್ಕೊಂಡೆ. ನನ್ನ ದೇವರು ಎಲ್ಲದರಿಂದ ನನ್ನನ್ನು ಕಾಪಾಡಿದ ದೇವನಾಗಿದೆ. ಅದಕ್ಕೆ ದೇವರ ನಮಗೆ ಸ್ತೋತ್ರ. ಆಗಿ 8th ದಿನ ಒಂದು ವಾರ ಇಲ್ಲಿ ಪ್ರೇಯರ್ ಮುಗಿಸ್ಕೊಂಡು ಮೆಸೇಜ್ ಕೇಳಿ ಬೆಳಗ್ಗೆ ಪಾಸ್ಟರ್ ಒಂದು ಮಾತು ಹೇಳಿದ್ರು. ಇಲ್ಲಿ ನಾವು ಪ್ರಾರ್ಥನೆ ಅಟೆಂಡ್ ಮಾಡಿ ಹೋಗುವಾಗ, ನಮಗೆ ಹೊರಗಡೆ ಹೋಗುವಾಗ ಸೈತಾನ ಅಲ್ಲಿ ಕಾದಿರ್ತಾನೆ, ನಮಗೆ ಅಡ್ಡವಾಗಿ ಕಾಲಿಟ್ಟು ನಮ್ಮನ್ನು ಬೀಳಿಸ್ಬೇಕಂತಾನೆ ಕಾದಿರ್ತಾನೆ ಅಂತ. ಅದು ಎಷ್ಟು ಪರ್ಫೆಕ್ಟಾಗಿ ಆಯಿತು ಅಂದರೆ, ಅವತ್ತು ಬೆಳಗ್ಗೆ ನಾನು ಮಾರತ್ಹಳ್ಳಿ ಬ್ರಿಡ್ಜಲ್ಲಿ ಇಳಿದ್ಬಿಟ್ಟು ಇನ್ನೊಂದು ಬಸ್ ಹಿಡಿಬೇಕು ಮನೆಗೆ ಹೋಗೋಕ್ಕೆ. ಆ ಟೈಮಲ್ಲಿ ಹೋಗಬೇಕಾದ್ರೆ ಬಸ್ ಒಂದು ರಶ್, ಫುಲ್ ರಶ್ ಇದೆ, ಜನಗಳು ತುಂಬ ಇದ್ದಾರೆ, ಕೆಲಸಕ್ಕೆ ಹೋಗುವಂಥವ್ರು ಆಫೀಸ್ ವರ್ಕರ್ಸ್ ಎಲ್ಲ ಇದ್ದಾರೆ. ಹೋಗುವಾಗ ನಾನೇ ಬಸ್ ಹತ್ರ ಇದ್ದೀನಿ. ಆ ಬಸ್ಸು ಮುಂದೆ ಫಾಸ್ಟಾಗಿ ಬಂತು, ಬಸ್ ಸ್ಟಾಪಲ್ಲಿ ನಿಲ್ಲಿಸೋದಕ್ಕೆ ಬರ್ತಾ ಇದ್ದಾನೆ. ಹಿಂದೆಯಿಂದ ಬಸ್ ಹತ್ತೋಕ್ಕೆ ಜನಗಳು ಬರುವಾಗ ನನಗೂ ಆ ಬಸ್ಸಿಗೂ, ನಾನೇ ಬಸ್ ಹತ್ರ ಇರೋಳು, ಇನ್ನೆಲ್ಲ ಈ ಕಡೆ ಇದ್ದಾರೆ, ಆ ಬಸ್ಸಿಗೂ ಒಂದೇ ಗೇನ್ ಅಷ್ಟೇ ಇರೋದು. ಆ ಗೇನ್ ಡಿಸ್ಟೆನ್ಸಲ್ಲಿ ನನ್ನ ಹಿಂದೆ ಬರ್ತಾ ಇರೋ ಜನ ನೂಕ್ತಾ ಇದಾರೆ ಅಂದರೆ, ಎಷ್ಟು ಮಟ್ಟಿಗೆ ನನ್ನ ನೂಕಿದಾರೆ ಅಂದರೆ, ಮುಗ್ಗುರ್ಸಿ ಇನ್ನೇನು ನಾನು ಬಿದ್ದು ಹೋಗಬೇಕು. ಬಿದ್ದಿದ್ರೆ ಬೈ ಚಾನ್ಸ್, ನಾನು ಒಂದೇ ಒಂದು ಸೆಕೆಂಡಲ್ಲಿ ನಾನು ಬಿದ್ದಿದ್ರೆ ನನ್ನ ಕೈಯೋ ನನ್ನ ಕಾಲೋ ಹೋಗ್ತಾ ಇತ್ತು, ಆ ಬಸ್ ಚಕ್ರಕ್ಕೆ ಸಿಕ್ಕಾಕೊಂಡ್ಬಿಡ್ತಾ ಇತ್ತು. ಅಷ್ಟು ಅಷ್ಟೇ ಹತ್ತಿರದಲ್ಲಿ ಡಿಸ್ಟೆನ್ಸ್ ಇದೆ. ಆ ಒಂದು ಇನ್ನು ನನಗೆ ಯಾವ ಬ್ಯಾಲೆನ್ಸು ಇಲ್ಲ ನಿಂತ್ಕೊಳ್ಳೋಕ್ಕೆ. ಆ ಟೈಮಲ್ಲಿ ನನಗೆ ಯಾರೋ ಗೊತ್ತಿಲ್ಲ, ನಾನು ಅದನ್ನು ತಿರುಗು ಕೂಡ ನೋಡಿಲ್ಲ. ನನ್ನನ್ನು ಎರಡೂ ಕಡೆ ಹೀಗೆ ಹೆಗಲನ್ನು ಹಿಡಿದು ಪಕ್ಕಕ್ಕೆ ಕರ್ಕೊಂಡು ಬಂದು ನಿಲ್ಲಿಸ್ದಂಗೆ ಒಂದು ಒಂದು ರೀತಿ ಒಂದು ಸಂತಸ ರೀತಿ ಆಗಿ ನನಗೆ ಆ ಒಂದು ಕ್ಷಣದಲ್ಲಿ ನನಗೆ ನಾನು ಅಂದ್ಕೊಂಡೆ ಅಪ್ಪ ನನ್ನನ್ನು ದೂತರನ್ನು ನನ್ನ ಹಿಂದೆ ಇಟ್ಟು ನನ್ನನ್ನು ಕಾಪಾಡಿದ್ದಾರೆ ಅಂತ ಹೇಳಿ ಕಣ್ಣಲ್ಲಿ ನೀರು ಬಂತು. ಅಲ್ಲೇ ನನಗೆ ಯಾರೂ ಇಲ್ಲ ಅಂತ ಕೆಲವು ಸಲ ನಾನು ಅಂದ್ಕೊಂಡಾಗ್ಲೂ ಕೂಡ ನಾನಿದ್ದೇನೆ ಅಂತ ನನ್ನ ಬೆಂತಟ್ಟಿ ಸಂತೈಸಿದವರು. ಆ ಒಂದು ಅಪಘಾತ, ಎಂತಹ ಒಂದು ಅಪಘಾತ ಅಂದರೆ, ಅವತ್ತು ನನಗೆ ಯಾವುದೋ ಒಂದು ಪಾರ್ಟ್ಸ್ ಇರ್ತಾ ಇರಲಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನ ಅಪ್ಪ ನನ್ನನ್ನು ಪಕ್ಕಕ್ಕೆ ಕರ್ಕೊಂಡು ಬಂದು ನಿಲ್ಲಿಸಿ, ಒಂದು ಕ್ಷಣ ಮತ್ತೆ ನಾನು ಅದನ್ನು ಗಮನಿಸ್ದೆ, ಆ ಬಸ್ ಟೈರು ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂತ ನೋಡಿದ್ರೆ ಮತ್ತೆ ಭಯ ಆಯಿತು ನನಗೆ. ಬಿದ್ದಿದ್ರೆ ನಾನು ಇಲ್ಲಿ ಬೀಳ್ತಾ ಇದ್ದೆ ಅಂತ ನಾನು ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಅಲ್ಲಿ ಹೋಗೋ ತನಕ, ಮನೆಗೆ ಹೋಗೋ ತನಕ ನಾನು ಕೃತಜ್ಞತೆ ಹೇಳ್ಕೊಂಡು ಅಪ್ಪನಿಗೆ ಹೋದೆ. ತುಂಬ ದೊಡ್ಡ ಉಪಕಾರ ಮಾಡಿ ನನ್ನ ಜೀವನನ್ನೇ ಮತ್ತೆ ನನಗೆ ಉಳಿಸು, ನನಗೆ ಉಪಕಾರ ಮಾಡಿದ್ದಾರೆ. ಇದಕ್ಕೆ ನಾನು ಅಪ್ಪನಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಆ್ಯಕ್ಚುಲಿ ನನ್ನ ತೆಲುಗು ಪರಮೇಶ್ ನಾ ಪೇರು. ಹೈದರಾಬಾದ್ ಇಕ್ಕಡ ಕೇರಪುರಂ ಉಂಡೇ ನಾನು. ಇಕ್ಕಡ ಈ ಚರ್ಚಿಗೆ ವಚ್ಚೇದಿ ಪ್ರದೀಪ್ ದ್ವಾರಾ ನೇನು ಈ ಚರ್ಚಿಗೆ ವಚ್ಚಿಂದೇನೆ. ಇಕ್ಕಡ ಪೊದ್ದುನ ನೇನು ಆ್ಯಕ್ಚುಲಿ ಅಸಲು అంటే నేను శాండ్ బిజినెస్ చేస్తాను, శాండ్ ఉసుకే బిజినెస్ చేస్తాను నేను. అయితే మార్నింగ్ నేను శాండ్కి ఎప్పుడు మార్నింగ్ వెళ్తూ ఉంటాను అన్నట్లు. అంటే వసూ ధర పోయి చక్కడి నుంచి లారీ తీసుకుని వచ్చేసి ఇక్కడ నేను శాండ్ బిజినెస్ చేస్తాను అన్నట్లు. బట్ నిన్న ప్రతిభోళ మమ్మీ, నువ్వు ఏమన్నా చేయు కానీ దేవునికి దూరం అయి పనిచేస్తే అది ఎప్పటికీ మనకు ఒక ఇది నష్టకరం అవుతుంది అని ప్రతిభోళ మమ్మీ చెప్పినట్లు. చెప్పినప్పుడు అయితే సరే మార్నింగ్ కొంచెం అటెండ్ అయ్యేసేసి వెళ్ళిపోదామని అనుకున్నాను. మళ్ళా పాస్టర్ గారు చెప్తే మళ్ళా
దేవుని కృప ఉంటే నీకు ఏ పని చేసినా అది మొత్తం కింద అనేది ఫస్ట్ దేవుని కృప ఉండాలా నిజదాలా అని పాచరాయ వాక్యం చెప్తే, ఇక మొత్తం అంటే మొత్తం ముగింపు అయ్యే వరకు నేను వాక్యం మెసేజ్ ఇక మూవ్ అయిన అన్నట్లు. మూవ్ అయితే అప్పటికే లేట్ అయిపోయింది, అంటే లేట్ అయినా కానీ నేను ఎప్పుడైనా బైక్ మీద వెళ్తుంటే 80 స్పీడ్ పైన ఎక్కువ వెళ్తాను, అంటే మామూలుగా వర్క్ ఉండని ఉండకపోయి 80 స్పీడ్ మీద వెళ్తున్నారు, అది కొత్త బైక్ అది 80 స్పీడ్ మీద పోతున్నా అట్లు. అయితే మార్నింగ్ ఏం జరిగిందంటే చర్చ్ ముగించి పోయేకి ఒక 20 మినిట్స్ తర్వాత ఒక బైకు స్లిప్ అయ్యి ఇట్లా జారి కింద పడినట్లు. కింద పడిపోతే అది దాని వెనకాల కారు వస్తుంటే ఆ కారు సడన్గా బ్రేక్ కొట్టినట్లు. కారు సడన్గా బ్రేక్ కొడితే 3 కార్లు ఒకరు డాష్ కొట్టేసి మొత్తం ఇట్లా అద్దాలు గ్లాస్ ఇద్దాం పగిలిపోయినట్టు. నేను ఫాస్ట్గా వెళ్తున్నానట్లు, ఫాస్ట్ పోలేసి ఆ కారుకు ఇట్లా టచ్ అయ్యే లోపల నేను ఇట్లా కంట్రోల్ చేస్తున్నానట్లు. కంట్రోల్ చేసి అంటే దేవుడు నిజంగా అసలు నా జీవితంలో నిజంగా ఇంత అద్భుతకరం అంటే 80 స్పీడ్ మీద ఉన్న ఇంత సడన్గా ఇంత ఆగిపోయినా అంటే నేను నిజంగా అది దేవుని కృప నిజంగా అసలు నేను చెప్తున్నాను. కాబట్టి ఎప్పుడు దేవుని కృప అంటే యాక్చువల్ నేను బైక్ మీద వెళ్తుంటే దేవుడిని అసలు సాంగ్స్ పాడుతూ ఉంటాను. పొద్దున ఆశ్రయ గారు ఇట్లా కృపే గురించి చెప్పాం కదా, నిన్న కృపే దాన్ని అది సాంగ్స్ ఇట్లా పాడుతూనే పోతున్నాను. 3 కార్లు యాక్సిడెంట్ అయింది కానీ నాకు ఏం కాలేదు నిజంగా. అప్పుడు నేను దేవుడు వాక్యం నిజంగా అసలు చాలా కృతజ్ఞతగా చెప్తున్నాను. మళ్ళా నాకు అప్పుడు వాక్యం గుర్తొచ్చింది, కీర్తనలు 91:7 వాక్యం నాకు గుర్తొచ్చింది, 1000 మంది పడిపోయినా నీ కుడి చేయన్న 10,000 మంది పడిపోయినా నీకు ఆపాయం కలగదని. అది నిజంగానే నా జీవితంలో నిజంగా ఆ వాక్యం అది నెరవేర్చింది నిజంగానే. అండి ముఖ్యంగా చెప్పాలంటే నిజంగా ఈ చర్చికి వచ్చేసి నేను చాలా నేర్చుకున్నా. ఈ ప్రదీప్ బ్రదర్ ద్వారా నాకు అసలు యాక్చువల్ చెప్పాలంటే దేవుడు అంటే ఏంటిది అంటే యాక్చువల్ నేను చిన్నప్పుడు చర్చికి వెళ్తున్నాను బట్ దేవుడు అంటే ఏంటిది అని నాకు అసలు అంత తెలియదు అన్నట్లు. ఆయన డైలీ నాకు అలా ఇంట్లో నాకు బోధ చెప్పడము, ఆయన వాక్యం చెప్పడం నిజంగా రియల్లీ ప్రతి బృదర్కి నేను నిజంగా అసలు చాలా కృతజ్ఞంగా ఉన్నాను నిజంగా. మరి సమయం ఇచ్చిన అయ్య గారికి నాకు నా హృదయపూర్వక వందనాలు, మరి కుడి ఇచ్చిన అందరు మీ అందరికీ దూరం చిన్న సాక్ష్యం దేవుడు జయించి ఆచరించుదాక. ఆమెన్. నన్ను జీవంతవాగి రోజకే ఇవత్తు నిన్నుకోండి ఈ సాక్షి హేళ్తారు అందరు దేవుడి కృపే ಎಲ್ಲ ನನಗೆ ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರು ಸಾಲದು. ಹೋದ ಮಂಗಳವಾರ ನಾನು ತುಮಕೂರಿಗೆ ಬೆಳಗ್ಗೆ ಜಾವನ ನಾನು ಹೋದೆ, ನಮ್ಮ ಬ್ರದರು ಆಮೇಲೆ ನನ್ನ ರಿಲೇಷನ್ ಒಬ್ಬರು 4 ಜನ ಹೋದ್ರಿ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಹಂಗೆ ಬಂದ್ಬಿಡೋಣ ಅಂಥೇಳಿ ಹೋದ್ರಿ. ಆಮೇಲೆ ಅಲ್ಲಿ ನಿನ್ನ ಕೆಲಸ ಅದು ಕರೆಂಟ್ ಪ್ರಾಬ್ಲಮ್ ಆಗಿ ಬೆಳಗ್ಗೆ ಹೋಗಿದ್ದ ಕರೆಂಟು ಮಧ್ಯಾಹ್ನ ಬಂತು. ಮಧ್ಯಾಹ್ನ ಹೋಗಿ ಆಮೇಲೆ ಒಂದು 6 ಗಂಟೆ ಕೆಲಸ ಮಾಡಿದ್ರು. ಆಮೇಲೆ ತಿರ್ಗಾ ಕರೆಂಟ್ ಹೋಯಿತು. ತಿರ್ಗಾ ಕರೆಂಟ್ ಹೋಗಿ ತುಂಬ ಲೇಟಾಗಿ ಹೋಯಿತು. ನಾವು ಅಲ್ಲಿ ಬಿಡೋ ಅಷ್ಟಿಗೆ 9:30 ಆಗೋಗಿತ್ತು. ಆಮೇಲೆ ನಾವು ಅಲ್ಲಿಂದ ಬರಬೇಕಾದ್ರೆ ಅಂದವೇಯಲ್ಲಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಬಿಟ್ಟರೆ ಬಿಟ್ಟು ಒಂದು 20 ನಿಮಿಷ ಇರ್ಬೋದು. ಒಂದು ಕಾರವನ್ನು ಬಂದುಬಿಟ್ಟು ಫಸ್ಟು ನನಗೆ ಓಟಾಕ್ ಮಾಡಬೇಕಾದ್ರೆ ನಾನು ಓಟಾಕ್ ಮಾಡ್ಕೊಂಬಂದೆ. ಓಟಾಕ್ ಮಾಡ್ಕೊಂಬರ್ಬೇಕಾದ್ರೆ ಅವನು ಅಂತ ಇದು ಮಾಡ್ದ, ನನಗೆ ಆವಾಜ್ ಹಾಕಿದ್ರೆ ನನ್ನ ಪಾರ್ಟಿಗೆ ನಾನು ಬಂದುಬಿಟ್ಟೆ. ಮುಂದಕ್ಕೆ ಬಂದುಬಿಟ್ಟು ಸಡನ್ನಾಗಿ ಬಂದುಬಿಟ್ಟು ನನ್ನ ಗಾಡಿ ಎದುರಿಗೆ ಬಂದುಬಿಟ್ಟು ಸಡನ್ನಾಗಿ ಹಿಂಗೆ ಬಂದುಬಿಟ್ಟೆ. ರೈಟ್ ನಾನು ರೈಟಲ್ಲಿ ಫುಲ್ ರೈಟಲ್ಲಿದ್ದೆ, ಫುಟ್ಪಾತ್ ಪಕ್ಕದಲ್ಲೇ ಇದ್ದೆ ನಾನು ಆ್ಯಕ್ಚುಲಿ. ಆಮೇಲೆ ಬಂದುಬಿಟ್ಟು ನಾನು ಫುಟ್ಪಾತ್ ಪಕ್ಕದಲ್ಲಿ ಇರಬೇಕಾದ್ರೆ ಅವ್ನು ಸಡನ್ನಾಗಿ ಬಂದುಬಿಟ್ಟು ರೈಟ್ ಕೇಳ್ಕೊಂಬಿಟ್ಟ. ನಾನು ಹೇಳ್ಕೊಳ್ಬೇಕಾದ್ರೆ ನಾನು ಕಾರ್ ಗುದ್ದಬೇಕಾಯ್ತು, ಇಲ್ಲ ಅಂದರೆ ನನ್ನ ಗಾಡಿ ಫುಟ್ಪಾತ್ ಮೇಲೆ ಹತ್ಬಿಟ್ಟು ಸಡನ್ನಾಗಿ ಪಲ್ಟಿ ಆಗೋಯಿತ್ತು. ಆ ಪಲ್ಟಿ ಆಗೋ ಅಷ್ಟಕ್ಕೆ ನಾವು ಆ ಜೀವಂತವಾಗಿದ್ದೀರಾ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಆಮೇಲೆ ಎದ್ಬಿಟ್ಟು ನಮ್ಮ ಅಣ್ಣನ ಕೇಳಿದೆ, ಅಣ್ಣ ನಿನಗೇನಾಗಿಲ್ವಾ ಅಂತ. ನನಗೇನಾಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಹಿಂದ್ಗಡೆ ಇನ್ನೊಬ್ಬ ಹುಡುಗ ಇದ್ದ, ಅವನಿಗೆ ನಾನು ಅಕ್ಷಯ್ ನಿನಗೇನಾಗಿಲ್ವ ಅಂತ, ಇಲ್ಲ ನನಗೇನಾಗಿಲ್ಲ ಅಂತ ಹೇಳ್ಬಿಟ್ಟು ಓಡ್ ಬಂದ. ಆಮೇಲೆ ಆವಾಗೆ ನಮಗೆ ಸಹಾಯ ಮಾಡೋದಕ್ಕಂತ ದೇವ್ ದೂತರನ್ನೇ ಕಳಿಸಿದಾರೆ ಅಷ್ಟು ಜನನ. 15 ಬಂದ್ಬಿಟ್ಟು ಆ 5 ನಿಮಿಷದಲ್ಲಿ ಗಾಡಿಯನ್ನೆಲ್ಲ ಎತ್ಬಿಟ್ಟು ಸೈಡಾಗಿ ಹಾಕ್ಬಿಟ್ರು. ಸೈಡಾಗಿ ಹಾಕ್ಬಿಟ್ಟು ಆಮೇಲೆ ನಾವು ಅದೇ ಗಾಡಿಯಲ್ಲಿ ಜರ್ನಿ ಮಾಡಿಬಿಟ್ಟು ಸುಖವಾಗಿ ಆರೋಗ್ಯವಾಗಿ ಮನೆಗೆ ಬಂದು ಸೇರಿಸಿದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ ನೀನು, ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ನೀನು ಒಳ್ಳೆಯವ, ಒಳ್ಳೆಯದನ್ನೇ ನನಗೆ ಮಾಡುವವ. ಒಳ್ಳೆಯವ